ಐ ವಿಶ್ ಸಂಜನಾ ವೆರಿ ಹ್ಯಾಪಿ ಬರ್ಡೇ ಟು ಹರ್. ತುಂಬ ಒಳ್ಳೆಯದಾಗಲಿ. ಈ ವರ್ಷ ಒಳ್ಳೆ ಮೆಗಾ ಸೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾಯಿದೆ. ಆಲ್ ದ ಬೆಸ್ಟ್ ಹರ್, ಲೆಟ್ ಹರ್ ಗ್ರೋ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಗುಡ್. ಸಂಜನಾ ಅವ್ರಿಗೆ ಆ ಒಂದು ಒಲವು ಇದೆ ನಮ್ಮ ಸಂಸ್ಕೃತಿ ಮೇಲೆ, ಒಂದು ಪರಂಪರೆ ಮೇಲೆ. ಜೊತೆಗೆ ನವರಾತ್ರಿ ಹಬ್ಬ ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಶುಭ ಸಂದರ್ಭ, ಶುಭ ಘಳಿಗೆ ಇವತ್ತು ಈ ಒಂದು ಭಜನೆಯಲ್ಲಿ ನಾನು ಪಾಲ್ಗೊಂಡೆ. ಬಹಳ ಬಹಳ ಸಂತೋಷ ಇದೆ. ದಸರಾ ಈಗ ನವರಾತ್ರಿ ಬಂದಿದೆ. 9 days ಆಫ್ ಅ ಫೆಸ್ಟಿವಲ್. ಸೊ ಖಂಡಿತವಾಗ್ಲೂ ವಿ ವಿಲ್ ಬಿ ಗೋಯಿಂಗ್ ಫಾರ್ ಲೈಕ್ ನವರಾತ್ರಿ ಆ್ಯಂಡ್ ಡಾಂಡಿಯಾ ಮಾಡೋದು ಮತ್ತು ಗರ್ಭ ಮಾಡೋದು ನಮ್ಮ ಟ್ರೆಡಿಷನಲ್ ಇದೆ. ನಾನು ಬಹುಶಃ 9 days ನಾನು ಸೆಲೆಬ್ರೇಟ್ ಮಾಡಲ್ಲ, ಬಿಕಾಸ್ ನಾನು ಊರಾಚೆ ಹೋಗ್ತಾ ಇದ್ದೀನಿ ಶೂಟಿಂಗಿಂದ ಆ್ಯಂಡ್ ಅದಾದಮೇಲೆ ಊರಾಚೆ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ. ಬಟ್ 2 or 3 days ಖಂಡಿತವಾಗ್ಲೂ ಮಾಡೇ ಮಾಡೋದು, ಮತ್ತು ನಾನ್ ವೆಜ್ ತಿಂದೇ ಇರೋದು ಆ್ಯಂಡ್ ಎಸ್ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಆಗೋದು ಇತ್ಯಾದಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಮೈಸೂರು ದಸರಾ ಹಬ್ಬ ನಾನು ಇವತ್ತೇ ಹೋಗಬೇಕಿತ್ತು. ಆ್ಯಕ್ಚುಲಿ October 10th ನನಗೆ ಇವತ್ತು ಅವಕಾಶ ಇತ್ತು, ಅಲ್ಲಿ ನನಗೆ ಕರೆದಿದ್ರು ಕೂಡ. ಐ ಥಿಂಕ್ ಪಾರುಳ್ ಯಾದವ್, ಹರ್ಷಿಕಾ ಅವರೆಲ್ಲರೂ ಹೋಗಿದ್ದಾರೆ. ಆ್ಯಂಡ್ ಎಸ್ ಆ್ಯಕ್ಚುಲಿ ನನ್ನ ಹೆಸರು ಲಿಸ್ಟಲ್ಲಿತ್ತು, ಬಟ್ ನಾನು ಇಲ್ಲಿರೋದ್ರಿಂದ, ಇಲ್ಲಿ ಫೆಸ್ಟಿವಲ್ ಇರೋದ್ರಿಂದ, ಇಲ್ಲಿ ಹಬ್ಬ ಇರೋದ್ರಿಂದ ನಾನು ಹೋಗ್ಲಿಕ್ಕೆ ಆಗಿಲ್ಲ. ಬಟ್ ಮೈಸೂರಲ್ಲಿ ನಡೆಯೋ ಈ ದಸರಾ ನಮಗೆ, ನಮ್ಮ ಇಡೀ ಕರ್ನಾಟಕಕ್ಕೆ ತುಂಬ ತುಂಬ ಹೆಮ್ಮೆ ಕೊಡುತ್ತೆ, ತುಂಬ ತುಂಬ ಖುಷಿ ಕೊಡುತ್ತೆ. ಸೊ ಖಂಡಿತವಾಗ್ಲೂ ತುಂಬಾ ಹೆಮ್ಮೆ ಆಗ್ತಾಯಿದೆ, ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು ನೀವೆಲ್ಲರೂ ನನ್ನ ಜೊತೆಗೆ ಬಂದಿದ್ದೀರಾ ಆ್ಯಂಡ್ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ, ನಿಮ್ಮ ಸಮಯಕ್ಕೋಸ್ಕರ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಕರ್ನಾಟಕ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. It's your channel.